ನನಗೂ ಬಂತು ಸರ್. ಅಪ್ಪು ಸರ್ ಅವ್ರು ತೀರ್ಕೊಂಡಿದ್ದ ಕೂಡಲೇ ಇಮಿಡಿಯೇಟಾಗಿ ನನಗೆ ಫೋನ್ ಮಾಡಿ, ನನ್ನ ಫ್ಯಾನ್ಸ್ ಇರ್ಬೋದು, ನನ್ನ ಫ್ರೆಂಡ್ಸು ಎಲ್ಲರೂ ಹೇಳಿದಂದ್ರೆ, ಸರ್ ದಯವಿಟ್ಟು ಜಿಮ್ ಮಾಡೋದು ಬಿಟ್ಬಿಡಿ, ಜಿಮ್ ಮಾಡೋದು ಬಿಟ್ಬಿಡಿ, ಅದರಿಂದ ತೊಂದರೆ ಆಗ್ತಾ ಇದೆ ಅಂತ. ಸರ್ ಜಿಮ್ ಅನ್ನೋದು ಜಿಮ್ಮಿಂದನೇ ಆಯಿತು ಅನ್ನೋದು ಖಂಡಿತವಾಗ್ಲೂ ತಪ್ಪು ಸರ್, ಅದು ತಪ್ಪು ಭಾವನೆ. ಇದಾಗಿದ್ದ ಕೂಡಲೇ ಎಲ್ಲರೂ ಅವ್ರು ಇಷ್ಟ ಬಂದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಜಿಮ್ ಮಾಡಿದ್ರಿಂದನೇ ಆಯಿತು, ಮಾಡಿದ್ರಿಂದನೇ ಆಯಿತು ಅನ್ನೋದ್ರಿಂದ ಲಕ್ಷಾಂತರ ಜನ ಈಗ ಜಿಮ್ ಮಾಡಿಕೊಂಡು ಅದನ್ನು ನಂಬ್ಕೊಂಡು ಬದುಕ್ತಾ ಇದ್ದಾರೆ ಸರ್. ಎಷ್ಟೋ ಜಿಮ್ಗಳಲ್ಲಿ 90% ಅಡ್ಮಿಷನ್ನೇ ಕಟ್ಟಾಗೋಗಿದೆ ಈಗ. ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದು ಎಕ್ಸ್ಟ್ರೀಮ್ ಆಗಬಾರ್ದು ಅಷ್ಟೇ. ಮಾಡೋದಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ ಅಂದಾಗ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟೇ ವರ್ಕೌಟ್ ಮಾಡಬೇಕು. ಈಗ ಕೆಲವರು ಒಂದು 50+ ಆಗಿರ್ತಾರೆ, ಅವ್ರಿಗೆ ಬಿ ಪಿ ಇರುತ್ತೆ, ಶುಗರ್ ಇರುತ್ತೆ, ಎಲ್ಲೋ ಒಂದು ವೀಡಿಯೋ ನೋಡ್ತಾರೆ, ಯಾರನ್ನೋ ನೋಡಿ ಇನ್ಸ್ಪೈರ್ ಆಗ್ತಾರೆ, ಬಂದು ಏನು ಮಾಡ್ತಾರೆ, ಜಿಮ್ಮಲ್ಲಿ ನಾವೇ ನೋಡಿದ್ದೀವಿ, ಬಂದು ಒಂದೇ ದಿನಕ್ಕೆ ಎಲ್ಲ ಮಾಡಬೇಕು. ಒಂದೇ ದಿನಕ್ಕೆ ಅವ್ರಿಗೆ ಬಾಡಿ ಬಂದ್ಬಿಡ್ಬೇಕು, ಸಣ್ಣ ಆಗ್ಬಿಡ್ಬೇಕು, 1 kg ದಪ್ಪ ಆಗ್ಬಿಡ್ಬೇಕು, 1 kg ಸಣ್ಣ ಆಗ್ಬಿಡ್ಬೇಕು. ಈಗ ಮಾಡಿ ಏನಾಗ್ತಾರೆ, ಒಂದೊಂದು ಸರಿ ಲೋ ಬಿ ಪಿ ಆಗಿ ಬಿದೋಗ್ತಾರೆ, ಸೊ ಹೈ ಬಿ ಪಿ ಆಗುವಂಥ ಚಾನ್ಸಸ್ ಇರುತ್ತೆ. ಅದನ್ನು ನಾನು ಬೇಡ ಅಂತ ಅನ್ನೋದು. ಕ್ರಮಬದ್ಧವಾಗಿ ಒಂದು ವ್ಯಾಯಾಮ ಅನ್ನೋದಂತೂ ಮನುಷ್ಯನ ದೇಹಕ್ಕೆ ಬೇಕೇ ಬೇಕು ಸರ್. ಬಟ್ ಅದರಿಂದನೇ ಸಾವಾಗುತ್ತೆ ಅನ್ನೋದು ನಾನು ಒಪ್ಕೊಳ್ಳಲ್ಲ ಸರ್ ಆ ವಿಚಾರನ.